ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ಎಂ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇಲ್ಲೊಬ್ಬ ಬುದ್ಧಿವಂತ ಹುಚ್ಚ ಇರ್ತಾನೆ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಈ ವ್ಯಕ್ತಿನ ಹುಚ್ಚ ಅಂತ ತಿಳ್ಕೊಂಡು ಅವನಿಗೆ 1 ರೂಪಾಯಿ ಕಾಯಿನು ಮತ್ತು 100 ರೂಪಾಯಿ ನೋಟು ಎರಡನ್ನೂ ಇಡ್ತಾರೆ. ಆದರೆ ಆ ವ್ಯಕ್ತಿ 100 ರೂಪಾಯಿ ನೋಟು ತೊಗೊಳ್ಳೋ ಬದಲು ಬರೀ 1 ರೂಪಾಯಿ ಮಾತ್ರ ತೊಗೋತಾನೆ. ಜನ ಎಲ್ಲ ಏನು ಮಾಡ್ತಾರೆ, ಓ ಇವನೇ ಜೋರಾಗಿ ಚಪ್ಪಲೆ ತಡ್ಕೊಂಡು ನಕ್ಕೊಂಡು, ಛೇ ಛೇ ಹುಚ್ಚ ಇನ್ನು ಪಾಪ ಛೇ, ಇವನಿಗೇನು ಗೊತ್ತಾಗೋದಿಲ್ಲ, ಇವನಿಗೆ 1 ರೂಪಾಯಿ ಯಾವುದು 100 ರೂಪಾಯಿ ಯಾವುದು ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಸುಮ್ಮನೆ ಕಾಯಿನ ಹಾಕೋದು, ನೋಡೋದು, ಇನ್ನೊಂದು ಇಬ್ಬರನ್ನ ಕರ್ಕೊಂಬರೋದು, ಅವ್ರಿಗೆ ತೋರಿಸೋದು, ಈ ರೀತಿ ಮಾಡ್ತಾಯಿರ್ತಾರೆ. ಇದೇನಾಗುತ್ತೆ, ಒಂದು ವರ್ಷದಿಂದ ಇದೇ ಥರದ್ದು ನಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಸುಮಾರು ವರ್ಷಗಳೇ ಕಳೆಯುತ್ತೆ. ಅದೆಲ್ಲ ಆದಮೇಲೆ ಅದನ್ನು ಹುಚ್ಚಂಗೆ ಒಬ್ಬ ಸ್ನೇಹಿತ ಇರ್ತಾನೆ. ಆ ಸ್ನೇಹಿತನ ಕೇಳ್ತಾನೆ, ಏನಮ್ಮ ನಿನಗೆಲ್ಲ ಗೊತ್ತಿದೆಯಲ್ಲ 1 ರೂಪಾಯಿಗೆ ಇಂಥ 100 ರೂಪಾಯಿ ವ್ಯಾಲ್ಯೂ ಜಾಸ್ತಿ ಇದೆ ಅಂತ, ಆದರೂ ಕೂಡ ನೀನು ಯಾಕೆ 1 ರೂಪಾಯಿ ಎತ್ಕೋತಾ ಇದೆಯಾ, ಇದು ಸರಿನಾ, ಇದು ನಿನಗೆ ಸರಿ ಅನಿಸುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಚ್ಚ ನಗ್ತಾ ಹೇಳ್ತಾನೆ, ಅಯ್ಯೋ ನನಗೆ ಗೊತ್ತು, 1 ರೂಪಾಯಿ ಎತ್ಕೊಳ್ಳೋದ್ರಿಂದ ನನಗೆ 100 ರೂಪಾಯಿ, 1 ರೂಪಾಯಿ ಯಾವಾಗ್ಲೂ 100 ರೂಪಾಯಿಗಿಂತ ವ್ಯಾಲ್ಯೂ ಕಡಿಮೆ ಇದೆ, 100 ರೂಪಾಯಿನೇ ವ್ಯಾಲ್ಯೂ ಅಂತ. ನಾನೇನಾರ 100 ರೂಪಾಯಿ ಎತ್ಕೊಂಬಿಟ್ಟಿದ್ರೆ ನನ್ನ ಹತ್ರ ಇವತ್ತು ಲಕ್ಷ ರೂಪಾಯಿ ಇರ್ತಾನೇ ಇರಲಿಲ್ಲ. ಅವರು ನಾನೇನಾರ ಒಂದು ಸಾರಿ 100 ರೂಪಾಯಿ ತೊಗೊಂಡಿದ್ದ ತಕ್ಷಣ ಅವರು ನೆಕ್ಸ್ಟ್ ಹಾಕೋದನ್ನೇ ನಿಲ್ಲಿಸ್ಬಿಡ್ತಾಯಿದ್ರು. ಹಾಗಾಗಿ ನಾನು ಇವತ್ತು ಏನು ನನ್ನ ಹತ್ರ ಲಕ್ಷ ಸಂಪಾದನೆ ಆಗಿದೆಯೋ ಅದೆಲ್ಲ ಕೂಡ ಆ 1 ರೂಪಾಯಿಂದ ಮಾತ್ರ ಬಂದಿರುವಂಥದ್ದು. ಜನ ನನ್ನ ಹುಚ್ಚ ಅಂತ ತಿಳ್ಕೊಂಡು ಹಾಕ್ತಾಯಿದ್ದಾರೆ. ನಿರಂತರವಾಗಿ ನನಗೆ ಆ 1 ಲಕ್ಷ ರೂಪಾಯಿ ಸೇರೋದಕ್ಕೂ ಕಾರಣ ಕೂಡ ಆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಏನು ಸಿಗುತ್ತೋ ಅದು. ನೋಡಿ ಸ್ನೇಹಿತರೆ, ಈತ ನಿಜವಾಗ್ಲೂ ಕೂಡ ಬುದ್ಧಿವಂತ ಮತ್ತು ಇಂಟೆಲಿಜೆಂಟ್ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀವಿ. ನಾವು ಕೂಡ ಎಲ್ಲ ರೀತಿಯ ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಕನ್ಕ್ಲೂಡ್ ಮಾಡಬೇಕು. ಆಮೇಲೆ ಯಾರಿಗೂ ಆಗಲಿ 1 ರೂಪಾಯಿ ಹೋಯ್ತಲ್ಲ ಅಂತ ಹೇಳಿ ಒಬ್ಬರನ್ನ ಅಪಹಾಸ್ಯ ಮಾಡೋದಾಗಲಿ ಅಥವಾ ಹಾಸ್ಯ ಮಾಡೋದಾಗಲಿ ಒಳ್ಳೆಯದಲ್ಲ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.